ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ರಿಲೇಟೆಡ್ ಟು ಕೆಮಿಸ್ಟ್ರಿ ಇರುವಂಥದ್ದು ಅಥವಾ ಅದಕ್ಕೆ ಕ್ಲೋಸ್ ಆಗಿರುವಂಥದ್ದು ಕೆಲವೊಂದು ಇನ್ಫಾರ್ಮೇಷನ್ ನಾನು ಸಾಧ್ಯವಾದಷ್ಟು ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಸೆಪ್ಟೆಂಬರ್ 2nd ಇದೆ, ವರ್ಲ್ಡ್ ಕೋಕೋನಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಕೋಕೋನಟ್ನ ಎವ್ರಿ ಡೇ ಯೂಸ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡ್ನಲ್ಲಿ ವರ್ಲ್ಡ್ ಕೋಕೋನಟ್ ಡೇ ಸೆಪ್ಟೆಂಬರ್ 2nd ಮಾಡ್ತಾರೆ, ಯಾಕೆ ಮಾಡ್ತಾರೆ, ಯಾವಾಗಿಂದ ಸ್ಟಾರ್ಟ್ ಆಯಿತು, ಇದರಿಂದ ಬೆನಿಫಿಟ್ ಏನಾಗುತ್ತೆ, ಸೊ ಕೋಕೋನಟ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾವು ಸೌತ್ ಇಂಡಿಯನ್ಸು ಕೋಕೋನಟ್ ಇಲ್ಲದೆ ನಾವು ದಿನ ಸ್ಟಾರ್ಟ್ ಆಗೋದೇ ಇಲ್ಲ, ನಮಗೆ ಕೋಕೋನಟ್ ಬೇಕೇ ಬೇಕು ದಿನ. ಸೊ ಇಷ್ಟೆಲ್ಲ ಇದ್ರೂ ನಮಗೆ ವರ್ಲ್ಡ್ ಕೋಕೋನಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಏನಾಗುತ್ತೆ, ಹೇಗಾಗುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ಎಪಿಸೋಡ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಹೇಳ್ದಂಗೆ ಸೆಪ್ಟೆಂಬರ್ 2nd ಎವ್ರಿ ಇಯರ್ ಆ್ಯನ್ಯಲಿ ಸೆಪ್ಟೆಂಬರ್ 2nd ಏನು ಮಾಡ್ತಾರೆ, ವರ್ಲ್ಡ್ ಕೋಕೋನಟ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಈ ಸಲನೂ ನಾವು 2nd ಸೆಪ್ಟೆಂಬರ್ 2020 ವರ್ಲ್ಡ್ ಕೋಕೋನಟ್ ಡೇನ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದಕ್ಕೂ ಒಂದು ಡೇ ಕೊಡ್ತಾರೆ, ಇನ್ ಆರ್ಡರ್ ಟು ಗಿವ್ ಎನ್ ಅವೇರ್ನೆಸ್, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಅದಕ್ಕೆ ಹಂಗಂತ ಇದು ಯೂಸ್ ಮಾಡಲ್ಲ ಅಂತಲ್ಲ. ಸೊ ಪ್ರತಿ ದಿವಸ ನಾವು ಯೂಸ್ ಮಾಡ್ತಿರ್ತೀವಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಅದರದ್ದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಕೆಲವೊಂದು ಡೇಸ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಸೆಪ್ಟೆಂಬರ್ 2nd ವರ್ಲ್ಡ್ ಕೋಕೋನಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಇದು ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ದು, ಏನಕ್ಕೆ ಸ್ಟಾರ್ಟ್ ಆಯಿತು ಅಂತೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ 2009 ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದು ಅಂದರೆ ಏಷ್ಯನ್ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಂತ, APCC ಅಂತ ಹೇಳ್ತೀವಿ. ಅದು APCC ಅನ್ನೋದು ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ದಟ್ ಕನ್ಸಿಸ್ಟ್ ಆಫ್ 18 ಮೆಂಬರ್ ಕಂಟ್ರಿ, ಇನ್ ವಿಚ್ ಇಂಡಿಯಾ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಮ್ಯಾಂಡೇಟೆಡ್ ಟು ಪ್ರಮೋಟ್, ಕೋಆರ್ಡಿನೇಟ್, ಆರ್ಗನೈಸ್ ಕೋಕೋನಟ್ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಆಫ್ ದಿ ಏಷ್ಯನ್ ಪೆಸಿಫಿಕ್ ರೀಜನ್. ಯೂಶ್ವಲಿ ಏಷ್ಯನ್ ಪೆಸಿಫಿಕ್ ರೀಜನಲ್ಲಿ ಕೋಕೋನಟ್ನ ಜಾಸ್ತಿ ಬೆಳೀತಾರೆ. ಸೊ ಹಾಗಾಗಿ ಆ ಕೋಕೋನಟ್ ಬೆಳೆಯುವಂಥ 18 ಮೆಂಬರ್ ಕಂಟ್ರೀಸ್ ಎಲ್ಲರೂ ಸೇರಿಕೊಂಡು ಒಂದು ಆರ್ಗನೈಸೇಷನ್ ಮಾಡಿಕೊಂಡ್ರು, ಏಷ್ಯನ್ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಂತ APCC ಅಂತ ಹೇಳ್ತೀವಿ. ಅದರ ಹೆಡ್ ಕ್ವಾರ್ಟರ್ಸು ಜಕಾರ್ತದಲ್ಲಿದೆ, ಇಂಡೋನೇಷ್ಯಾ, ವಿಚ್ ಫಂಕ್ಷನ್ಸ್ ಅಂಡರ್ ದಿ ಏಜೆನ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್, UNESEAP. ಸೊ ಆರ್ಗನೈಸೇಷನ್ ಅವರು 2009 ನಾವು ವರ್ಲ್ಡ್ ಕೋಕೋನಟ್ ಡೇನ ಸೆಪ್ಟೆಂಬರ್ 2nd ಎವ್ರಿ ಇಯರ್ ಆ್ಯನ್ಯಲಿ ನಾವು ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಅವರು ಮಾಡಿಕೊಂಡ್ರು. ಹಾಗಾದ್ರೆ ಅದರದ್ದು ಆಬ್ಜೆಕ್ಟಿವ್ ಏನು, ಯಾಕೆ ಈ ಡೇನ ಸೆಲೆಬ್ರೇಟ್ ಮಾಡ್ತೀವಿ? ನಾನು ಮುಂಚೆನೇ ಹೇಳ್ದಂಗೆ ಈ ಕೋಕೋನಟ್ ಟ್ರೀ ಏನಿದೆಯಲ್ಲ, ಅದು ಮೋಸ್ಟ್ ಫಂಕ್ಷನಲ್ ಪ್ಲಾಂಟ್ಸ್ ಆಫ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ತೊಗೊಂಡ್ರೆ ತುಂಬ ಫಂಕ್ಷನಲ್ಲಾಗಿ ವರ್ಕ್ ಮಾಡುವಂಥ ಟ್ರೀ ಯಾವುದು ಅಂದರೆ ಕೋಕೋನಟ್ ಟ್ರೀ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಅದರದ್ದು ಅವೇರ್ನೆಸ್ ಹೇಳೋದಕ್ಕೆ, ಅದರದ್ದು ಹೈಲೈಟು, ಅದರದ್ದು ಯೂಸಸ್ಸು, ಅದರದ್ದು ಇಂಟರ್ಪ್ರಿಟ್, ಅದ್ರ ಜೊತೆಗೆ ಅದರಲ್ಲಿರುವಂಥ ಪ್ರಾಬ್ಲಮ್ಸ್ ಏನಿದೆ, ಅದಕ್ಕೆ ಸೊಲ್ಯೂಷನ್ಸ್ ಏನಿದೆ, ಅದಕ್ಕೇನೋ ಒಂದು ಕೋಕೋನಟ್ಗೆ ಮರಕ್ಕೆ ಏನೋ ಒಂದು ಹುಳ ಬಂತು, ಏನೋ ಒಂದು ರೋಗ ಬಂತು, ಅದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡೋದು, ಅಥವಾ ಅದು ಈಲ್ಡು ಕಡಿಮೆ ಆಯಿತು ಅವಾಗ ಅದನ್ನ ಹೆಂಗೆ ಇನ್ಕ್ರೀಸ್ ಮಾಡೋದು. ಸೊ ಎವ್ರಿಥಿಂಗ್ ಓವರ್ಆಲ್ ಸಮಥಿಂಗ್ ಅಬೌಟ್ ದಟ್ ಕೋಕೋನಟ್, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಲಾಭ ಆಗಲಿ ನಷ್ಟ ಆಗಲಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು, ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದು, ಈ ಥರ ಮಾಡ್ತೀವಲ್ಲ ನಾವು. ಅದು ಮಾಡೋದಕ್ಕೋಸ್ಕರ ವರ್ಲ್ಡ್ ಕೋಕೋನಟ್ ಡೇನ ಅವರು ಸ್ಟಾರ್ಟ್ ಮಾಡೋದು ಅಂಡ್ 9. ಸೊ ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಕೋಕೋನಟ್ ಡೇ, ಕೋಕೋನಟ್ ಡೇ ಏನಕ್ಕೆ ಅಂತ, ಇದೇನಾಗುತ್ತೆ ಅಂದರೆ ನಾನು ಮುಂಚೆನೇ ಹೇಳಿದಂಗೆ ಕೋಕೋನಟ್ ಗಿಡ ಮುಂಚೆ ಎಲ್ಲ ಹೇಳ್ತಿದ್ರು ಏನು ಅಂತಂದರೆ, ಒಂದು ಕೋಕೋನಟ್ ಅದೇ ಒಂದು ತೆಂಗಿನ ಮರ ಇತ್ತು ಅಂತಂದರೆ, ಒಂದು 100 ತೆಂಗಿನ ಮರ ಇತ್ತು ಅಂತಂದರೆ ಅವ್ನು ಲೈಫ್ ಲಾಂಗು ಆರಾಮಾಗಿ ಜೀವನ ಮಾಡ್ಬೋದು, ಅವನಿಗೆ ಏನು ಅಂದರೆ ದುಡ್ಡು ಕಾಸಿಗೆ ಮೋಸ ಹಾಕಲ್ಲ, ಬೇಕಾದಷ್ಟು ಬರುತ್ತೆ ಅಂತ. ಸೊ ದ ವರ್ಲ್ಡ್ ಕೋಕೋನಟ್ ಡೇ ಹ್ಯಾಸ್ ಇಟ್ಸ್ ಸಿಗ್ನಿಫಿಕೆನ್ಸ್ ಇನ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕ್ರಾಪ್ ಹ್ಯಾಸ್ ಎ ವೈಟಲ್ ರೋಲ್ ಇನ್ ಪಾವರ್ಟಿ ರಿಡಕ್ಷನ್. ಸೊ ನಾನು ಮುಂಚೆ ಹೇಳಿದಂಗೆ ಒಬ್ಬರು ಜೀವನ ಮಾಡೋದಕ್ಕೆ, ನನಗೆ ಜೀವನ ಸಾಕ್ಸೋದಕ್ಕೆ ಗಿಡ ಇದ್ದರೆ ಸಾಕು ಅಂತ. ಯಾಕಂದರೆ ಎವ್ರಿ ಇಯರ್ ಅಂದರೆ ಫಲ ಬಿಡೋಕ್ಕೆ ಶುರು ಮಾಡಿದ್ರೆ ಎವ್ರಿ ಇಯರ್ ನಿಮ್ಗೆ ಏನಾಗುತ್ತೆ, 2 ಅದು ಫಲ ಕೊಡ್ತಾ ಹೋಗುತ್ತೆ, 2 ನಿಮಗೆ ಈಲ್ಡ್ ಬರ್ತಾ ಹೋಗುತ್ತೆ, ಹಾಗಾಗಿ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಟ್ರೀ, ಯಾವುದು ವೇಸ್ಟ್ ಅಂತಿಲ್ಲ, ಯಾವುದು ಕಸ ಅಂತಿಲ್ಲ, ಎಲ್ಲನೂ ಏನಾಗುತ್ತೆ, ಯೂಸ್ ಆಗುತ್ತೆ. ಸೊ ಅದರದ್ದು ಇಂಪಾರ್ಟೆನ್ಸ್ ಹೇಳೋದಕ್ಕೋಸ್ಕರ ಕೋಕೋನಟ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಎವ್ರಿ ಇಯರ್ ಅದಕ್ಕೊಂದೊಂದು ಥೀಮ್ನ ಕೊಡ್ತಾರೆ. 2020 ಥೀಮ್ ಏನಿದೆ ಅಂತಂದರೆ ಇನ್ವೆಸ್ಟ್ ಇನ್ ಕೋಕೋ ಟು ಸೇವ್ ದಿ ವರ್ಲ್ಡ್ ಅಂತ ಇದೆ. ಪರ್ಟಿಕ್ಯುಲರ್ಲಿ ಈಗೇನಾಗ್ತಿದೆ ಅಂದರೆ ಕೊರೋನಾ ಟೈಮ್ ಇದೆ,
ಕರೋನಾ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವರ್ಜಿನ್ ಬೇಕು ಅಥವಾ ಎಲ್ಲ ಆಯುರ್ವೇದಿಕ್ ಬೇಕು, ಎಲ್ಲ ನ್ಯಾಚುರಲ್ ಬೇಕು, ಎಲ್ಲ ಆರ್ಗ್ಯಾನಿಕ್ ಬೇಕು. ಸೊ ಅದರಿಂದ ನನಗೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ನ್ಯಾಚುರಲ್ ಆಗಿರುವಂಥದ್ದೇ ಯೂಸ್ ಮಾಡೋಣ, ಆರ್ಟಿಫಿಷಿಯಲ್ ಆಗಿರುವಂಥದ್ದು ಅಥವಾ ಅನ್ಯಾಚುರಲ್ ಆಗಿ ಲ್ಯಾಬಲ್ಲಿ ಪ್ರಿಪೇರ್ ಆಗುವಂಥದ್ದನ್ನು ಅವರು ಅವಾಯ್ಡ್ ಮಾಡೋಣ ಅಂತ ಶುರು ಮಾಡಿಕೊಂಡ್ರು. ಸೊ ಕೋಕೋನಟ್ಟಿಂದ ನಿಮ್ಗೆ ಎಲ್ಲ ಥರದ್ದು ಅಂದರೆ ಕಾಸ್ಮೆಟಿಕ್ಸ್ ಇರ್ಬೋದು, ಫುಡ್ ಇರ್ಬೋದು, ಅಥವಾ ಡೇ ಟು ಡೇ ಯೂಸ್ ಮಾಡುವಂಥದ್ದು ಇರ್ಬೋದು, ಆಮೇಲೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಇರ್ಬೋದು, ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಇನ್ವೆಸ್ಟ್ ಇನ್ ಕೋಕೋನಟ್ ಅಂಡ್ ಟು ಸೇವ್ ದಿ ವರ್ಲ್ಡ್ ಅಂತ ಈ ವರ್ಷದ್ದು ಅದು ಅವರು ಡಿಸೈಡ್ ಮಾಡಿದ್ದಾರೆ. ಹಾಗಾದರೆ ಇದು ಇಂಡಿಯಾದಲ್ಲಿ ಯಾವ ರೀತಿ ಕಲ್ಟಿವೇಷನ್ ಮಾಡ್ತಾರೆ? ಇಂಡಿಯಾದಲ್ಲಿ ಇದೆಯಾ, ನಾನು ಹೇಳಿದಂಗೆ 18 ಮೆಂಬರ್ ಎ ಪಿ ಸಿ ಸಿನಲ್ಲಿ ನಮ್ಮದು ಒಂದು, ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದಿ ಕಂಟ್ರಿ ಗ್ಲೋಬಲ್ ಕೋಕೋನಟ್ ಪ್ರೊಡಕ್ಷನ್, ನಮ್ಮದೂ ಜಾಸ್ತಿ ಪರ್ಸೆಂಟ್ನ ಕೊಡ್ತೀವಿ. ನಮ್ಮ ಇಂಡಿಯಾದಲ್ಲಿ ಒನ್ ಥರ್ಡ್ ಥರ್ಡ್ ಪ್ಲೇಸ್ ಇನ್ ದಿ ವರ್ಲ್ಡ್. ಸೊ ನಮಗೆ ಅರೌಂಡ್ 21 lakhs ಎಕ್ಟರ್ಸ್ ಆಫ್ ಕ್ರಾಪ್ ಲ್ಯಾಂಡ್ ಇಸ್ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟೆಡ್ ಟು ಕೋಟಲ್ ಕೋಕೋನಟ್ ಕಲ್ಟಿವೇಷನ್ ಇನ್ ಕಂಟ್ರಿ ಅಂತ ಹೇಳ್ತಾರೆ. ಸೊ ಅಂದರೆ ಜಾಸ್ತಿ ಪೋರ್ಷನ್ ಇನ್ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಿ ನಾವು ಜಾಸ್ತಿ ಅದನ್ನು ನಾವು ಬೆಳೀತಾ ಹೋಗ್ತೀವಿ. ಸೊ ಮೇಜರ್ನೇ ತೊಗೊಂಡ್ರೆ ಕೇರಳದ್ದು ಕಾಂಟ್ರಿಬ್ಯೂಷನ್ ಮೇಜರ್ ಇದೆ, ಅದೇ ಥರ ಕರ್ನಾಟಕದ್ದು ಇಲ್ಲ ಅಂತಲ್ಲ ಇದೆ, ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ಬರುವಂಥದ್ದು ಕೇರಳದಿಂದ ಬರುತ್ತೆ. ಸೊ ಸಿಂಗಲ್ ಎಕ್ಟರ್ ಪರ್ ಸ್ಕ್ವಯರ್ ಲ್ಯಾಂಡ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ 11,000 ಕೋಕೋನಟ್ ಆ್ಯಸ್ ಪರ್ ದಿ ಪ್ರೊಡಕ್ಷನ್ ಎಸ್ಟಿಮೇಟ್ಸ್. ಅವ್ರು ಎಗೇನ್ ಅದು ಒಂದು ಸಲ ಜಾಸ್ತಿ ಬರ್ಬೋದು, ಒಂದು ಸಲ ಕಡಿಮೆ ಬರ್ಬೋದು, ಬಟ್ ಅವ್ರು ಎಸ್ಟಿಮೇಟ್ ಮಾಡಿ 11,000 ಕೋಕೋನಟ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಗೇಟ್ ಮಾಡಿಕೊಂಡ್ರೆ ಡೇಟಾ ಹೇಗಾಗತ್ತೆ ಅಂದರೆ ಪರ್ ಇಯರ್ಗೆ ಅವ್ರಿಗೆ ಎಷ್ಟು ಬರುತ್ತೆ ಅಂದರೆ 2,400 crore ಕೋಕೋನಟ್ಸ್ ನಾವು ಬೆಳೀತಾ ಹೋಗ್ತೀವಿ. ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಇಲ್ಲಿ ಇಷ್ಟನ್ನ ಬೆಳೀತಾ ಹೋಗ್ತೀವಿ. ಆದರೆ ಈಗ ವರ್ಲ್ಡ್ ಕೋಕೋನಟ್ ಡೇನ ಇಂಡಿಯಾದಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ, ಇಂಡಿಯಾದವ್ರದ್ದೇ ಇನ್ನೊಂದು ಬೋರ್ಡ್ನ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತಾರೆ, CDB ಅಂತ ಹೇಳ್ತಾರೆ. ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಹೆಡ್ ಆಫೀಸು ಕೊಚ್ಚಿ ಇನ್ ಕೇರಳದಲ್ಲಿದೆ, ಯಾಕೆಂದರೆ ಜಾಸ್ತಿ ಅವರೇ ಬೆಳೀತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ಸೊ ಸೆಲೆಬ್ರೇಷನ್ನು ಇಂಡಿಯಾದಲ್ಲೂ ಆಗುತ್ತೆ ಅಂಡರ್ ದಿ ಗೈಡೆನ್ಸ್ ಆಫ್ ದಿ CDB, ಅವ್ರ ಗೈಡೆನ್ಸಲ್ಲಿ ಆಗ್ತಾ ಹೋಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಏನು, ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯಾದಲ್ಲಿ ನಾಟ್ ಓನ್ಲಿ ಫಾರ್ ದಿ ಕಮರ್ಷಿಯಲ್ ಪರ್ಪಸಸ್, ಈವನ್ ಸ್ಪಿರಿಚುಯಲಿ ಆಲ್ಸೋ ವಿ ಹ್ಯಾವ್ ಎ ಲಾಟ್ ಆಫ್ ಕನೆಕ್ಷನ್ ವಿತ್ ಅ ಕೋಕೋನಟ್ ಟ್ರೀ. ಸೊ ನಮ್ದು ಎಷ್ಟೊಂದು ಪುರಾಣಗಳಿರ್ಬೋದು, ಕಥೆಗಳಿರ್ಬೋದು, ಅದು ಎಲ್ಲನೂ ಏನಾಗಿದೆ, ನಮಗೆ ಆಸು ಹೊಕ್ಕೋಗ್ಬಿಟ್ಟಿದೆ. ಕೋಕೋನಟ್ ಟ್ರೀ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮಗೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇದೆ. ಅದು ಅಂಡರ್ ದಟ್ ಗೈಡೆನ್ಸ್ ನಾವೇನು ಮಾಡ್ತಾ ಹೋಗ್ತೀವಿ, ವರ್ಲ್ಡ್ ಕೋಕೋನಟ್ ಡೇನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಯೂಶ್ವಲಿ ಹೇಗೆ ಮಾಡ್ತೀವಿ ಅಂತಂದರೆ, ಅದು ಒಂದು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಪೆಷಲೈಸ್ಡ್ ಪರ್ಸನ್ಸ್ನ ಕರ್ಸ್ಕೊಂಡು ಅವ್ರ ಜೊತೆಗೆ ಸ್ಪೀಕರ್ಸ್ ಅವ್ರ ಜೊತೆ ಮಾತಾಡೋಕ್ಕೆ ಬಿಡ್ತಾರೆ, ಅದ್ರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ನೋಡ್ಕೊಳ್ತಾರೆ, ಅವೇರ್ನೆಸ್ ಕ್ಯಾಂಪಸ್ ಮಾಡ್ತಾರೆ, ಅಡ್ವಾಂಟೇಜಸ್ ಹೇಳ್ತಾರೆ, ಬೆನಿಫಿಟ್ಸ್ ಹೇಳ್ತಾರೆ. ಸೊ ಎವ್ರಿಥಿಂಗ್ ಓವರ್ಆಲ್ ಸಮಥಿಂಗ್ ಅಬೌಟ್ ದಟ್ ಕೋಕೋನಟ್ ಟ್ರೀ, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಲಾಭ ಇರ್ಬೋದು, ನಷ್ಟ ಇರ್ಬೋದು, ಎಲ್ಲನೂ ಹೇಳ್ತೀವಲ್ಲ, ಅದನ್ನು ಹೇಳಿ ಆ ರೀತಿಯಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕೋಕೋನಟ್ ಟ್ರೀ ಅಂದರೆ ಏನು? ಸೊ ನೀವು ಬಾಟ್ನಿದೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ, ಕೋಕೋನಟ್ ಬಿಲಾಂಗ್ ಟು ಎ ಅರಕಾ ಇಸ್ ಪಾಮ್ ಟ್ರೀ ಫ್ಯಾಮಿಲಿ, ಆ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ. ಇಟ್ಸ್ ಅ ಓನ್ಲಿ ಲಿವಿಂಗ್ ಸ್ಪೀಷೀಸ್ ಆಫ್ ದಿ ಜೀನಸ್ ಕೋಕೋಸ್. ಇಟ್ಸ್ ಎ ಮೆಚೂರ್ ಫ್ರೂಟ್ ಆಫ್ ಕೋಕೋಸ್ ನುಸಿಫೆರ್ ಆಫ್ ಪಾಮ್. ಇಟ್ಸ್ ಅ ಪಾಮ್ ವೆರೈಟಿಗೆ ಬಿಲಾಂಗ್ ಆಗಿದೆ. ಆದರೆ ಆ್ಯಕ್ಚುಲಿ ಕೋಕೋನಟ್ ಅನ್ನೋದು ಫ್ರೂಟ್ ಅದು. ಕೋಕೋ ಪಾಮ್ ಗ್ರೋಸ್ ವೆಲ್ ಇನ್ ಎ ಟ್ರಾಪಿಕಲ್ ಕ್ಲೈಮೇಟ್ ಆ್ಯಸ್ ಇಟ್ ರಿಕ್ವೈರ್ಸ್ ಮಾಯಿಸ್ಡ್ ಸ್ಯಾಂಡಿ ವೆಲ್ ಡ್ರೈನ್ಡ್ ಸಾಯಿಲ್. ಅದಕ್ಕೆ ಯಾವ ಥರ ಸಾಯಿಲ್ ಬೇಕು ಅಂದರೆ ಮಾಯಿಸ್ಡ್ ಇರಬೇಕು, ಸ್ಯಾಂಡಿ ಇರಬೇಕು, ವೆಲ್ ಡ್ರೈನ್ಸ್ ಸಾಯಿಲ್ ಆಗಿರಬೇಕು. ಇಟ್ ಫರ್ನಿಷಸ್ ವೆಲ್ ಇನ್ ದಿ ಸಲೈನ್ ಕೋಸ್ಟಲ್ ರೀಜನ್ಸ್. ಸ್ವಲ್ಪ ಉಪ್ಪು ಇರೋ ಜಾಗದಲ್ಲಿ ಅದು ಜಾಸ್ತಿ ಬೆಳೀತಾ ಹೋಗುತ್ತೆ. ಕೋಕೋನಟ್ ಕ್ಯಾನ್ ರೀಚ್ 100 feet ಹೈಟ್, ಅದು 100 feet ಮೇಲ್ಗಡೆ ಹೋಗ್ಬೋದು. ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂದರೆ 75 to 100 years. ನಾನು ಮುಂಚೆನೇ ಹೇಳಿದಂಗೆ, ಒಂದು 100 ಗಿಡ ಇದೆ ಅಂತಂದರೆ ಆರಾಮಾಗಿ ಜೀವನ, ಯಾವುದೂ ಕೆಲಸ ಮಾಡ್ದಲ್ಲ, ಏನೂ ಕೆಲಸ ಮಾಡ್ದಲ್ಲ, ಆರಾಮಾಗಿ ಮನುಷ್ಯ ಬದುಕ್ಬೋದು ಅನ್ನೋ ಅಂಥ ಕಾನ್ಸೆಪ್ಟ್ ಇದ್ದದ್ದು. ನಾನು ಪರ್ಟಿಕ್ಯುಲರ್ಲಿ ತಿಪ್ಟೂರು ಕಡೆ ಸೀಮೆ ಅವಳು ನಾನು. ಹಾಗಾಗಿ ಅಲ್ಲಿ ಯಾವುದೇ ಒಂದು ರೀಜನ್ಗೆ ಬಡವರು ಸಾಹುಕಾರರು ಅಂತ ಯಾವ ಬೇಸಸ್ ಮೇಲೆ ಡಿಸೈಡ್ ಮಾಡ್ತಾ ಇದ್ರು ಅಂತಂದರೆ, ಈಗೆಲ್ಲ ಚೇಂಜ್ ಆಗಿದೆ, ಬಟ್ ಯಾವಾಗ ಡಿಸೈಡ್ ಮಾಡ್ತಾ ಇದ್ರು ಅಂದರೆ ಅವ್ರಿಗೆ ಎಷ್ಟು ತೆಂಗಿನ ಮರ ಇದೆ ಅಂತ ಕೇಳ್ತಾ ಇದ್ರು. ಸೊ ಬೇಸ್ಡ್ ಆನ್ ದಟ್ ಅವ್ನು ರಿಚ್ ಪರ್ಸನ ಪೂರ್ ಪರ್ಸನ ಅಂತ ಅವರು ಡಿಸೈಡ್ ಮಾಡ್ತಾ ಇದ್ರು. ಯಾಕೆ ಅಂದರೆ 75 to 100 years ಅದನ್ನು ಫಲ ಬಿಡೋಕ್ಕೆ ಶುರು ಮಾಡ್ತು ಅಂತಂದರೆ, ಅದರ ಫ್ರೂಟ್ ಕೊಡೋಕ್ಕೆ ಶುರು ಮಾಡ್ತು ಅಂತಂದರೆ, ವರ್ಷದಲ್ಲಿ 2 ಸಲ ಕೂತಿದ್ದ ಜಾಗದಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಏನೂ ಮಾಡ್ತಿರೋ ಇದ್ರು ನಿಮ್ಗೆ ಏನಾಗ್ತಿತ್ತು, ಫಲ ಬರ್ತಿತ್ತು. ಆ ಬೇಸಿಸ್ ಮೇಲೆ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ರು. ಸಿಂಗಲ್ ಕೋಕೋನಟ್ ಪಾಮ್ ಆ್ಯಸ್ ಅನ್ ಎಬಿಲಿಟಿ ಟು ಈಲ್ಡ್ 20 to 150 ಮೆಚೂರ್ ನಟ್ಸ್ ಇನ್ ಎನ್ ಇಯರ್. ಸೊ ಒಂದು ವರ್ಷದಲ್ಲಿ 20 to 150 ಮೆಚೂರ್ ನಟ್ಸ್ನ ಅದು ಕೊಡ್ತಾ ಹೋಗುತ್ತೆ ಅಂತ. ಓಕೆ, ಅದರದ್ದು ಹೇಗೆ ಸ್ಟೇಜಸ್ ಹೇಗೆ ಆಗುತ್ತೆ ಅಂದರೆ, ಫಸ್ಟು ಗ್ರೀನ್ ಇರುತ್ತೆ, ಲೈಟ್ ಗ್ರೀನ್ ಇರುತ್ತೆ,
ಅದಾದ್ಮೇಲೆ ಏನಾಗುತ್ತೆ, ನಾವು ಹಂಗೆ ಉಪಯೋಗಿಸ್ದಲ್ಲ ಇದ್ರೆ ಹಾಗೆ ಇಟ್ಕೊಂಡ್ರೆ ಅಥವಾ ಅದನ್ನೇ ಗ್ರೀನ್ ಆಗಿದ್ದಾಗಲೇ ತಗೊಂಡ್ರೆ ಟೆಂಡರ್ ಕೋಕೋನೆಟ್ ಅಥವಾ ಎಳ್ನೀರ್ ಅಂತ ನಾವು ತಗೊಳ್ತಾ ಹೋಗ್ತೀವಿ. ಹಾಗೆ ಡ್ರೈ ಆಗಕ್ ಬಿಟ್ರೆ ಏನಾಗ್ತಾ ಹೋಗುತ್ತೆ, ಅದು ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅದರೊಳಗಡೆ ಇರುವಂಥ ವಾಟರ್ ಅದರೊಳಗಡೆ ಇರುತ್ತೆ, ಅದೇನಾಗಿರುತ್ತೆ ಆ ನೆಟ್ಟು ಮತ್ತು ಹೊರಗಡೆ ಕೇಸ್ ಏನಿದೆಯಲ್ಲ ಅವೆರಡರ ಮಧ್ಯೆ ನಮಗೆ ಫೈಬರ್ ಇರುತ್ತೆ. ಆ ಫೈಬರ್ ಒಳಗಡೆ ನಮಗೆ ಕೋಕೋನೆಟ್ ಇರುತ್ತೆ, ಅದರೊಳಗಡೆ ಏನಾಗಿರುತ್ತೆ ವಾಟರ್ ಇರುತ್ತೆ. ಸೊ ಅದಕ್ಕೆ ಟೆಂಡರ್ ಕೋಕೋನೆಟ್ ಅಂತ ಹೇಳ್ತಾರೆ. ನಾವು ಅವಾಗೇನು ತೊಗೋಬೋದು ಸಣ್ಣದಾಗಿದ್ದಾಗಲೇ, ಇಲ್ಲ ಅಂತಂದರೆ ಅದನ್ನು ಡ್ರೈ ಮಾಡ್ಬೋದು. ಅದು ಸ್ವಲ್ಪ ಅಂದರೆ ಅರ್ಧ ಆದಮೇಲೆ ಅದನ್ನು ತೆಗೆದು ಯೂಸ್ ಮಾಡ್ಕೊಳೋ ತೆಂಗಿನಕಾಯಿ ಥರ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಬಿಟ್ಟರೆ ಅದೇನಾಗುತ್ತೆ ಡ್ರೈ ಆಗಿಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಬೇರೆ ಬೇರೆ ಸ್ಟೇಜಸ್ಸಲ್ಲಿ ನಮಗೆ ಅದು ಆಗ್ತಾ ಹೋಗುತ್ತೆ. ದ ಔಟರ್ ಹಸ್ಕ್ ಈಸ್ ಲೈಟ್ ಗ್ರೀನ್, ಆ್ಯಸ್ ಅ ನೆಟ್ ಮೆಚೂರ್ಸ್ ಇಟ್ ಬಿಕಮ್ಸ್ ಡ್ರೈ ಆ್ಯಂಡ್ ಟರ್ನ್ಸ್ ಗ್ರೇ. ಸೊ ಗ್ರೀನ್ ಇರುತ್ತೆ, ಆಮೇಲೆ ಮೆಚೂರ್ ಆಗ್ತಾ ಇದ್ದಂಗೆ ಅಂದರೆ ಅದಕ್ಕೆ ಬಿಡ್ತಾ ಇದ್ದಂಗೆ ಸ್ವಲ್ಪ ದಿವಸ ಆಗ್ತಾ ಹೋದಂಗೆ ಏನಾಗುತ್ತೆ ಡ್ರೈ ಮತ್ತು ಗ್ರೇ ಆಗುತ್ತೆ. ಹರ್ಸ್ಕ್ ಆ್ಯಂಡ್ ಎಕ್ಸೋ ಕ್ರಾಪ್ ಇಸ್ ಅಬೌಟ್ 1 to 2 inches ಇನ್ ಥಿಕ್ನೆಸ್ ಆ್ಯಂಡ್ ಮೇಡ್ ದಿ ಟಫ್ ಫೈಬರ್ಸ್. ಅದನ್ನು ಏನಾಗುತ್ತೆ ಅಂದರೆ ಹೊರಗಡೆಗೆ ಹಸ್ಕು ಮತ್ತು ಒಳಗಡೆ ನೆಟ್ಟು ಅವೆರಡು ಮಧ್ಯೆ ಏನಾಗಿರುತ್ತೆ ಫೈಬರ್ ಇರುತ್ತೆ, ಟಫ್ ಫೈಬರ್ ಇರುತ್ತೆ. ಸೊ ಆ ಫೈಬರ್ ಒಳಗಡೆ ಏನಾಗಿದೆ, ಎಂಡೋಸ್ಪರ್ಮ್ ಅಂತ ಹೇಳ್ತೇವೆ, ಉಡಿ ಶೆಲ್ ಎನ್ಕ್ಲೋಸ್ ಇನ್ ದಿ ಇನ್ನರ್ ಎಡಿಬಲ್ ಸ್ಟೆಪ್. ಅದರೊಳಗಡೆ ಇರುವಂಥ ಇನ್ನರ್ ಎಡಿಬಲ್ ವೈಟ್ ಕಲರ್ ಇರುತ್ತೆ, ಆ ಸ್ಟಫ್ ಇರುತ್ತೆ. ದ ಹಾರ್ವೆಸ್ಟೆಡ್ ಮೆಚೂರ್ ಕೋಕೋನಟ್ ಫ್ರೂಟ್ ಕಂಟೈನ್ಸ್ ಸಮ್ ಅಮೌಂಟ್ ಆಫ್ ಸ್ವೀಟ್ ವಾಟರ್ ಇನ್ ಸೈಡ್ ಇಟ್ ಸೆಂಟ್ರಲ್ ಹ್ಯಾಲೋ ಕ್ಯಾವಿಟಿ ಸರೌಂಡೆಡ್ ಬೈ ದಿ ವೈಟ್ ಸ್ಟೆಫ್ ಎಂಡೋಸ್ಪರ್ಮ್. ದ ಫ್ರೂಟ್ ವಿತ್ ಇರ್ ಶೆಲ್ ಕರ್ನಲ್ ಅದೇ ಎಡಿಬಲ್ ಸ್ಟಫ್ ಏನಿದೆಯಲ್ಲ ಅದು ಶೆಲ್ಲು ಮತ್ತು ಒಳಗಡೆ ಬಿಳಿ ಪಾರ್ಟ್ ಇರುವಂಥದ್ದು ವಾಟರ್ ಎಲ್ಲ ಸೇರಿಕೊಂಡು ನಾವು ಕೋಕೋನೆಟ್ ಅಂತ ಹೇಳ್ತೀವಿ. ಯೂಶಲಿ ನಾವು ಇಂಡಿಯನ್ಸು ಎಲ್ಲ ಪೂಜೆಗಳಿರ್ಬೋದು ಅಥವಾ ನಮಗೆಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತಾ ಹೋಗ್ತೀವಿ, ಆದರೆ ನೀರಿರೋ ತೆಂಗಿನಕಾಯಿನೇ ಅವರು ಪ್ರಿಫರ್ ಮಾಡ್ತಾರೆ. ಸೊ ಅಂದರೆ ತೆಂಗಿನಕಾಯಿ ಅಂದರೆ ಏನೇನು ಇರಬೇಕು ಅಂತ ಹೇಳ್ತೀವಿ, ಕಾಯಿ ಅಂತಿದ್ರು ಆ್ಯಕ್ಚುಲಿ ಅದು ಫ್ರೂಟ್, ಅದು ಶೆಲ್ ಇರಬೇಕು, ಹೊರಗಡೆದು ಶೆಲ್ ಇರಬೇಕು, ಅದರೊಳಗಡೆ ಬಿಳಿ ಪಾರ್ಟ್ ಇರುತ್ತಲ್ಲ ಅದಿರಬೇಕು, ಜೊತೆಗೆ ನೀರಿರಬೇಕು. ಅದನ್ನೇನಂತ ಕರಿತೀವಿ ನಾವು, ಕೋಕೋನೆಟ್ ಅಂತ ಕರಿತೀವಿ. ಏಕೆಂದರೆ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಗ್ರೀನ್ ಕಲರ್ ಇರ್ಬೋದು, ರೆಡ್ ಕಲರ್ ಇರ್ಬೋದು, ಕೆಂದಾಳೆ ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಬೇರೆ ಉದ್ದ ಬೆಳೆಯೋದಿದೆ, ಚಿಕ್ಕದು ಬೆಳೆಯೋದಿದೆ, ಆ ಥರ ಬೇರೆ ಬೇರೆ ವೆರೈಟೀಸ್ ಇದೆ, ಡ್ರಾಫ್ಟ್ ವೆರೈಟಿ ಇದೆ. ಏಕೆಂದರೆ ಈಗ ಬೇಗ ಒಂದು 4 ವರ್ಷಕ್ಕೆ ಫಲ ಬಿಡಬೇಕು, ಮುಂಚೆ ಎಲ್ಲ ಆಯಿತು ಅಂತಂದರೆ 7-8 ವರ್ಷ ಬಿ ತೊಗೊಳ್ತಾ ಇತ್ತು, ಈಗ 4-5 ವರ್ಷಕ್ಕೆ ಅಂದರೆ ತುಂಬ ಎತ್ತರನೂ ಬೆಳೆಯಲ್ಲ, 100 ಫೀಟ್ ತನಕನೂ ಬೆಳೆಯಲ್ಲ, ಡ್ರಾಫ್ಟ್ ವೆರೈಟಿದು ಇದೆ. ಸೊ ಆ ಥರದ್ದೆಲ್ಲ ನಾವೇನು ಮಾಡ್ಕೋಬೋದು, ಇಟ್ಕೊಳ್ತಾ ಹೋಗ್ಬೋದು. ಅಗೇನ್ ಕೋಕೋನಟ್ ಯಾಕೆ ಸೋ ಇಂಪಾರ್ಟೆಂಟ್, ಕೋಕೋನಟ್ ಯಾಕೆ ಅಂದರೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಪರ್ಟಿಕ್ಯುಲರ್ಲಿ ಫಾರ್ ದಿ ನ್ಯೂ ಜನ್ರೇಷನ್ಗೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಸೂಪರ್ ಫುಡ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ದ ಕೋಕೋನಟ್ ಆರ್ ಗುಡ್ ಸೋರ್ಸ್ ಆಫ್ ಫೈಬರ್ ಕಂಟೈನಿಂಗ್ ವಿಟಮಿನ್ಸ್ ಮಿನರಲ್ಸ್ ಲೈಕ್ ಐರನ್ ಮ್ಯಾಂಗನೀಸ್ ಮೆಗ್ನೀಷಿಯಂ ಜಿಂಕ್ ಅಲಾಂಗ್ ವಿತ್ ಅ ಸ್ಯಾಚುರೇಟೆಡ್ ಫ್ಯಾಟ್ ಇನ್ ದಿ ಫಾರ್ಮ್ ಆಫ್ ಮೀಡಿಯನ್ ಚೈನ್ ಟ್ರೈಗ್ಲಿಸರಾಲ್ಡ್ ಗ್ಲಿಸರಾಯ್ಡ್ MTC ಅಂತ ಹೇಳ್ತೀವಿ. ಈ ಕೋಕೋನಟ್ ಏನಾಗಿದೆಯಲ್ಲ ಗುಡ್ ಸೋರ್ಸ್ ಆಫ್ ಫೈಬರ್ ಇದೆ, ಅದಕ್ಕೆ ವಿಟಮಿನ್ಸು ಮಿನರಲ್ಸ್ ಇರುತ್ತೆ. ಹಾಗಾಗಿ ಜ್ವರ ಇದ್ರೂ ಅಥವಾ ತೀರಾ ಎಳೆ ಮಗುಗೂ ತೀರಾ ವಯಸ್ಸಾದವ್ರಿಗೂ ಯಾರಿಗೆ ಕಾಯಿಲೆ ಬಂದರೂ ನಾವೇನು ಮಾಡ್ತೀವಿ, ಎಳ್ನೀರನ್ನ ಕೊಡ್ತಾ ಹೋಗ್ತೀವಿ. ಯಾಕೆ ಅಂದರೆ ಅದು ಇಟ್ ಹ್ಯಾಸ್ ಲಾಟ್ ಆಫ್ ಮಿನರಲ್ಸ್ ಇದೆ, ವಿಟಮಿನ್ಸ್ ಇದೆ. ಸೊ ಆಮೇಲೆ ಡಿಹೈಡ್ರೇಷನ್ ಆದಾಗ ನಾವು ಅದನ್ನು ತೊಗೊಳ್ತಾ ಹೋಗ್ತೀವಿ, ಫೀವರ್ ಇದ್ದಾಗ ಅದನ್ನು ತೊಗೊಳ್ತಾ ಹೋಗ್ತೀವಿ, ಸೊಮಟ್ ಅಪ್ಸೆಟ್ ಆದಾಗ ಅದನ್ನು ತೊಗೊಳ್ತಾ ಹೋಗ್ತೀವಿ, ಅಥವಾ ನಮಗೆ ಉಪವಾಸ ಇದ್ದಾಗ ಡಿಹೈಡ್ರೇಷನ್ ಆದಾಗ ನಾವು ಅದನ್ನು ತೊಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ತುಂಬ ಸಲ ನಾವೇನು ಮಾಡ್ತೀವಿ, ಕೋಕೋನಟ್ನ ತೊಗೊಳ್ತಾ ಹೋಗ್ತೀವಿ. ದೇರ್ ಫೋರ್ ಐ ಕ್ಯಾನ್ ಕನ್ಸಿಡರ್ ದಟ್ ಆಸ್ ಎ ಸೂಪರ್ ಫುಡ್, ಸಿನ್ಸ್ ಇಟ್ ಗೋಯಿಂಗ್ ಟು ಕಂಟೈನ್ ಎ ಫೈಬರ್. ಫೈಬರ್ ಇರೋದ್ರಿಂದ ಡೈಜೆಸ್ಟಿವ್ ಸಂಬಂಧಪಟ್ಟಂಗೆ ಅದು ಏನಾಗುತ್ತೆ, ತುಂಬ ಚೆನ್ನಾಗಿ ನಮಗೆ ಆಗ್ತಾ ಹೋಗುತ್ತೆ. ಇದೆಲ್ಲ ಏನಕ್ಕೆ ಅಂದರೆ ಮೀಡಿಯಂ ಚೈನ್ ಟ್ರೈಗ್ಲಿಸರಾಲ್ಡ್ ಏನಿದೆ MCT ಅಂತ ಹೇಳ್ತಾರೆ, ಅದೇನು ಅಂತಂದರೆ ಡೈಟರಿ ಫ್ಯಾಟ್ ದಟ್ ಗೆಟ್ಸ್ ರ್ಯಾಪಿಡ್ಲಿ ಬ್ರೋಕನ್ ಡೌನ್ ಆ್ಯಂಡ್ ಅಬ್ಸಾರ್ಬ್ ಟು ಪ್ರೊವೈಡ್ ದಿ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಫ್ರಮ್ ವೈಟ್ ಮ್ಯಾನೇಜ್ಮೆಂಟ್ ಟು ಬೀಂಗ್ ಕ್ವಿಕ್ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಕಾಗ್ನೇಟಿವ್ ಸಪೋರ್ಟ್. ಆ್ಯಕ್ಚುಲಿ ಕೋಕೋನಟ್ ದಿನ ತೊಗೊಳೋಕೆ ಶುರು ಮಾಡಿದಾಗ ಏನಾಗುತ್ತೆ, ನಿಮಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಸೋ ಮೆನಿ ಥಿಂಗ್ಸ್. ಹಂಗಾಗಿ ಏನಾಗುತ್ತೆ ಅಂತಂದರೆ ನಮಗೆ ಊಟ ಮಾಡಬೇಕು ಅನ್ಸಲ್ಲ, ಹಾಗಾಗಿ ವೆಯ್ಟ್ ರಿಡಕ್ಷನಲ್ಲೂ ನಾವು ಎಳ್ನೀರನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಎಳ್ನೀರು ಕೆನ್ ಬಿ ಯೂಸ್ಲೆಸ್ ಅಥವಾ ಎಳ್ನೀರು ಇರ್ಬೋದು ಅಥವಾ ಕೋಕೋನಟ್ ಕೆನ್ ಬಿ ಯೂಸ್ಲೆಸ್ ಎನರ್ಜಿ ಬೂಸ್ಟರ್ಸ್. MCTs ಆರ್ ರ್ಯಾಪಿಡ್ಲಿ ಡೈಜೆಸ್ಟೆಡ್ ಫಾರ್ ಅನ್ ಇನ್ಸ್ಟೆಂಟ್ ರಿಲೀಸ್ ಆಫ್ ಎನರ್ಜಿ, ಮೇಕಿಂಗ್ ದಮ್ ಎನ್ ಎಫಿಷಿಯೆಂಟ್ ಸೋರ್ಸ್ ಆಫ್ ಎನರ್ಜಿ. ಹಾಗಾಗಿ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು ಅಥವಾ ಕಾಯಿಲೆ ಇರುವಂಥವ್ರು ಇರ್ಬೋದು ಅಂಥವರೆಲ್ಲ ಏನು ಮಾಡ್ತಾರೆ, ಕೋಕೋನಟ್ ಅಥವಾ ಕೋಕೋನಟ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸು ಇರುತ್ತೆ, ರೈಬೋಫ್ಲೋಬಿನ್ ಅಂತ ಹೇಳ್ತಾರೆ,
ಆಮೇಲೆ ನೈಸಸಿನ್ ಇರ್ಬೋದು, ಥೈಮನ್ ಇರ್ಬೋದು, ಇವೆಲ್ಲನೂ ಜಾಸ್ತಿ ಅದರೊಳಗಡೆ ಇರ್ತಾ ಹೋಗುತ್ತೆ. ಏಕೆ ಟೆಂಡರ್ ಕೋಕೋನಟಲ್ಲಿ ಏನಾಗಿರುತ್ತೆ, ಶುಗರ್ ಇರುತ್ತೆ, ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಸೊ ನಾವು ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ ಅಂದರೆ, ನಾವು ಯಾವಾಗ ಎಳ್ನೀರನ್ನ ತೊಗೊಳ್ತಾರೆ ಬೇದಿ ಆದಾಗ ಅಥವಾ ವಾಮಿಟ್ ಆದಾಗ ವಾಂತಿ ಆದಾಗ ನಾವು ಕೋಕೋನಟ್ನ ಹೇಳ್ತಾರೆ. ಯಾಕೆ ಅಂದರೆ ಸಿಂಪಲ್ ಶುಗರ್ ಇದೆ, ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮಿನರಲ್ಸ್ ಇರುತ್ತೆ, ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಲೈಕ್ ಸೈಟೋಕೆನಿನ್ ಅಂತ ಹೇಳ್ತಾರೆ, ಎನ್ಝೈಮ್ಸ್ ಇರ್ತವೆ. ಸೊ ಇದೆಲ್ಲನೂ ತುಂಬ ಒಳ್ಳೆಯದು, ಪರ್ಟಿಕ್ಯುಲರ್ಲಿ ಫಾರ್ ದಿ ಪ್ರೆಗ್ನೆಂಟ್ ವುಮೆನ್ ಆಲ್ಸೋ. ನಾವು ಅದನ್ನು ಹೇಳ್ತೀರ ಎಲ್ಲರಿಗೂ, ಆಗ ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ಮುದುಕನ ತನಕನೂ ನಾವೇನು ಮಾಡ್ಬೋದು ಅಂತಂದರೆ ಕೋಕೋನಟ್ನ ಕೊಡ್ಬೋದು. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಎನ್ಝೈಮ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕಾಂಪ್ಲೆಕ್ಸ್ ಇರುತ್ತೆ. ಹಂಗಾಗಿ ಅದನ್ನು ನಾವು ತೊಗೊಳ್ತಾ ಹೋಗ್ಬೋದು. ಕೋಕೋನಟ್ ಆಯಿಲ್ ಇಸ್ ಕಾಮನ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕೋಪ್ರಾ, ದ ಡೈ ಕರ್ನಲ್. ದ ಆಯಿಲ್ ಈಸ್ ಅನ್ ಎಕ್ಸಲೆಂಟ್ ಎಮೊಲೆಂಟ್ ಏಜೆಂಟ್. ಇಟ್ ಕ್ಯಾನ್ ಬಿ ಯೂಸ್ ಇನ್ ಕುಕಿಂಗ್, ಅಪ್ಲೈಡ್ ಓವರ್ ದಿ ಸ್ಕ್ಯಾಬ್ ಆಸ್ ಅನ್ ಏರ್ ನರಿಶ್ಮೆಂಟ್, ಎಂಪ್ಲಾಯ್ಡ್ ಇನ್ ಫಾರ್ಮಸಿ ಆ್ಯಂಡ್ ಮೆಡಿಸನ್. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್. ನೀವು ಅದನ್ನು ನಾನು ಹೇಳ್ದಂಗೆ ಅದನ್ನು ಎಲ್ಲೂ ವೇಸ್ಟ್ ಆಗಲ್ಲ. ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲಾಂಟ್ ಎಲ್ಲನೂ ಏನಾಗ್ತಾ ಹೋಗುತ್ತೆ, ಯೂಸ್ ಆಗ್ತಾ ಹೋಗುತ್ತೆ. ವೈನ್ ಅನ್ನೋದೇ ಇಲ್ಲ, ಕಸ ಅನ್ನೋದೇ ಇಲ್ಲ. ಸೊ ನಿಮಗೆ ಗೊತ್ತು, ನಾವು ಕೋಕೋನಟ್ ಇಲ್ಲದೆ ಪರ್ಟಿಕ್ಯುಲರ್ಲಿ ನಾವು ಸೌತ್ ಇಂಡಿಯನ್ಸು, ನಾವು ಕರ್ನಾಟಕದ ಜನಕ್ಕೆ ಕೋಕೋನಟ್ ಇಲ್ಲ ಅಂದರೆ ಆಗೋದಿಲ್ಲ. ಒಂದು ಉಪ್ಪಿಟ್ಟು ಮಾಡಲಿ, ಒಂದು ಚಿತ್ರಾನ್ನ ಮಾಡಲಿ, ಅಥವಾ ಒಂದು ಅವಲಕ್ಕಿ ಮಾಡಲಿ, ಎಲ್ಲದಕ್ಕೂ ನಾವು ಏನು ಮಾಡ್ತೀವಿ, ಅಥವಾ ಒಂದು ನಾವು ಚಟ್ನಿ ಮಾಡಿರ್ಬೋದು, ಇಡ್ಲಿ ಮಾಡಿದಾಗ ಚಟ್ನಿ ಮಾಡೋಕ್ಕಿರ್ಬೋದು, ಮಿಠಾಯಿಗಳಿರ್ಬೋದು, ಪಾಯಸ ಇರ್ಬೋದು, ಅಥವಾ ಹೆಸರುಬೇಳೆ ಇರ್ಬೋದು, ಎಲ್ಲದಕ್ಕೂ ನಾವು ಏನು ಮಾಡ್ತಾ ಹೋಗ್ತೀವಿ, ಕೋಕೋನಟ್ ಹಾಕ್ತಾ ಹೋಗ್ತೀವಿ. ನಮ್ಮ ಹಿಂದಿನವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇಟ್ಸ್ ಎ ಹೆಲ್ದಿ ಫುಡ್ ಅಂತ. ಈಗ ನಾವು ಇದನ್ನೆಲ್ಲ ಹೇಳಿ ಇದಕ್ಕೆ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇದು ಪ್ರೋಟೀನ್ ಇದೆ, ಅಮೈನೋ ಆಸಿಡ್ಸ್ ಇದೆ ಅಂತ ನಾವು ಈಗ ಹೇಳ್ತೀವಿ. ಬಟ್ ನಮ್ಮ ಯಂಗ್ ಅಂದರೆ ನಮ್ಮ ಯಂಗ್ಸ್ಟರ್ಸ್ ಸಾರಿ ನಮ್ಮ ಆ್ಯನ್ಸೆಸ್ಟರ್ಸ್ ಅವ್ರು ಎಲ್ಲರಿಗೂ ಇದು ಗೊತ್ತಿತ್ತು. ಸೊ 100 grams ಅಲ್ಲಿ 354 ಕ್ಯಾಲರೀಸ್ ನಮಗೆ ಇರ್ತಾ ಹೋಗುತ್ತೆ. ಇಂಪಾರ್ಟೆನ್ಸ್ ಆಫ್ ಕೋಕೋನಟ್ ಇನ್ ಇಂಡಿಯಾ. ಕೋಕೋನಟ್ ಇಂಡಿಯಾದಲ್ಲಿ ಯಾವ್ಯಾವ ಥರ ಇದೆ, ನಾನು ಮುಂಚೆನೇ ಹೇಳ್ದಂಗೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಯಾವುದೂ ವೇಸ್ಟ್ ಅಂತಲ್ಲ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಎ ಡಿವೈನ್ ಕನೆಕ್ಷನ್. ಆ ಮರದಲ್ಲಿ ದೇವಾನು ದೇವತೆಗಳು ಜೀವನ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಇಂಡಿಯನ್ ರಿಲಿಜನ್ಗೆ ತುಂಬ ಅಂದರೆ ನಮ್ಮದು ಡಿವೈನ್ ಕನೆಕ್ಷನ್ ಇದೆ, ಈಶ್ವರದ ಕನೆಕ್ಷನ್ ಇದೆ. ಹಾಗೆ ಎಲ್ಲನೂ ಎಲ್ಲ ದೇವಾನು ದೇವತೆಗಳು ಅದರೊಳಗಡೆ ಇದ್ದಾರೆ, ಆಸ್ಪಿಷಿಯಸ್ ಇದೆ, ಎಲ್ಲ ಟ್ರೆಡಿಷನ್ಸ್ಗೂ ನಾವು ಅದನ್ನು ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಯಾವುದು ಕಸ ಅನ್ನಂಗೆ ಇಲ್ಲ, ಕಸ ಅದರಲ್ಲಿ ಎಲ್ಲನೂ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಏನು ಅಂತಂದರೆ, ಪ್ರತಿಯೊಂದು ಶುಭ ಕಾರ್ಯಗಳಿಗೆ ನಾವೇನು ಮಾಡ್ತೀವಿ, ಸಮಾರಂಭ ಇರ್ಬೋದು, ಹಬ್ಬ ಇರ್ಬೋದು, ಪೂಜೆ ಇರ್ಬೋದು, ಎಲ್ಲದರಲ್ಲೂ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆ ಅದನ್ನು ನಾವು ಸಮೃದ್ಧಿ ಪ್ರತೀಕ ಅಂತ ನಾವು ಅಂದ್ಕೊಳ್ತೀವಿ. ಅದ್ರದ್ದು ಚಿಪ್ ಇರ್ಬೋದು, ನಾರಿರ್ಬೋದು, ಗರಿ ಇರ್ಬೋದು, ಕಡ್ಡಿ ಇರ್ಬೋದು, ಎಲ್ಲನೂ ಯಾವುದು ವೇಸ್ಟು ಅನ್ನಂಗೆ ಇಲ್ಲ, ಎಲ್ಲನೂ ನಾವೇನು ಮಾಡ್ತಾ ಹೋಗ್ತೀವಿ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಕೋಕೋನಟ್ ಏನು ಮಾಡ್ತಾ ಹೋಗ್ತೀವಿ, ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅದರ ಎಣ್ಣೆ ಇರ್ಬೋದು ಅಥವಾ ಅದು ಎಳ್ನೀರು ಇರ್ಬೋದು, ಇದೆಲ್ಲನೂ ನನಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಹಾಗಾಗಿ ನನಗೆ ಬೇಕಾಗತ್ತೆ. ಅದಿಲ್ಲ ಅಂತಂದರೆ ನನಗೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಕೆಲವೊಂದು ಅಡುಗೆಗಳಿಗೆ ಅದು ಹಾಕಲಿಲ್ಲ ಅಂತಂದರೆ ಆ ಟೇಸ್ಟೇ ಬರೋದಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಕೋಕೋನಟ್ನ ತುಂಬ ಯೂಸ್ ಮಾಡ್ತೀವಿ. ಕೋಕೋನಟ್ಗೆ ಟ್ರೀ ಆಫ್ ಲೈಫ್, ಟ್ರೀ ಆಫ್ 1000 ಯೂಸಸ್ ಅಂತಲೂ ಹೆಸರಿದೆ. ಸೊ ವ್ಯಾಲ್ಯಬಲ್ ಮೋಸ್ಟ್ ಏನ್ಷಿಯಂಟ್ ರಿಲಿಜಿಯಸ್ ಟೆಕ್ಸ್ಟ್ಗಳೆಲ್ಲನೂ ಕೋಕೋನಟ್ ಇನ್ಫಾರ್ಮೇಷನ್ ಇದೆ. ನಾನು ಮುಂಚೆ ಹೇಳಿದಂಗೆ ನಾವು ಯಾವುದೋ ಒಂದು ಹಬ್ಬ ಮಾಡ್ತೀವಿ, ಕಳಸ ಇಡ್ತೀವಿ ಅಂತಂದರೆ ನಮ್ಗೆ ಎಳ್ನೀರು ಬೇಕೇ ಬೇಕು. ಯಾರೋ ಒಬ್ರು ನಮ್ಮ ಮನೆಗೆ ಬರ್ತಾರೆ ಅಂದರೆ ತಾಂಬೂಲ ಕೊಡ್ತೀವಿ ಅಂತಂದರೆ ಅವಾಗ ತೆಂಗಿನಕಾಯಿ ಬೇಕೇ ಬೇಕು. ಮದುವೆ ಮಾಡ್ತೀವಿ ಅಂತಂದರೆ ತೆಂಗಿನಕಾಯಿ ಇಟ್ಟು ದಾರೆ ಹೇರ್ಕೊಡ್ತೀವಿ ನಾವು. ಅಥವಾ ಯಾವುದೋ ಒಂದು ಫಂಕ್ಷನ್ ಆಗ್ತಿದೆ ಅಂದರೆ ಚಪ್ರ ಹಾಕಕ್ಕೆ ಬೇಕಾಗತ್ತೆ. ಹಂಗೆ ಎಲ್ಲದಕ್ಕೂ ನಾವೇನು ಮಾಡ್ತಾ ಹೋಗ್ತೀವಿ, ಕೋಕೋನಟ್ನ ನಮ್ಮ ರಿಲಿಜನ್ಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕಂದರೆ ಅದು ಬಿಟ್ಟು ಬೇರೆ ಏನೇನು ಯೂಸಸ್ ಇದೆ ಅಂದರೆ, ಕೋಕೋನಟ್ ಆಯಿಲ್ ಇದೆ, ಕೋಕೋನಟ್ ಮಿಲ್ಕ್ ಇದೆ, ಟೆಂಡರ್ ಕೋಕೋನಟ್ ಇದೆ, ಅದ್ರ ಲೀವ್ಸ್ ಇದೆ, ಫೈಬರ್ಸ್ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್. ಈವನ್ ಕಡ್ಡಿನೂ ಸ್ಕ್ರೂವರ್ ಆಗಿ ಯೂಸ್ ಮಾಡ್ತಾರೆ, ಫೈಬರ್ ಆಗಿ ಯೂಸ್ ಮಾಡ್ತಾರೆ. ಎಲ್ಲ ಥರದ್ದು ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಕೋಕೋನಟ್ ಆಯಿಲ್ನ ಕುಕಿಂಗ್ಗೆ ಮತ್ತು ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ. ಕೋಕೋನಟ್ ಮಿಲ್ಕ್ ಸರ್ವ್ಸ್ ಆಸ್ ಎನ್ ಮೇಜರ್ ಇಂಗ್ರೀಡಿಯಂಟ್ ಇನ್ ಡೈಲಿ ಇಂಡಿಯನ್ ಕುಕಿಂಗ್, ಎಸ್ಪೆಷಲಿ ಸೌತ್ ಸದರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ. ಟೆಂಡರ್ ಕೋಕೋನಟ್ ಹೇಳಿದಂಗೆ ಅದಕ್ಕೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇಟ್ಸ್ ಎ ಬೂನ್ ಟು ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳಿ. ಇಟ್ಸ್ ಅನ್ ಐಡಿಯಲ್ ಡ್ರಿಂಕ್ ಟು ಬೀಟ್ ದ ಹೀಟ್ ಡ್ಯೂರಿಂಗ್ ದಿ ಸಮ್ಮರ್. ಅದ್ರ ಲೀವ್ಸ್ ಏನಿದೆಯಲ್ಲ, ಕೋಕೋನಟ್ ಲೀವ್ಸ್ ಸರ್ವ್ಸ್ ಫಾರ್ ಮೆನಿ ಇಂಡಸ್ಟ್ರಿಯಲ್ ವ್ಯಾಲ್ಯೂಬಲ್ ಕಮಾಡಿಟೀಸ್ ಲೈಕ್ ಬ್ರೂಮ್ಸ್ ಮಾಡೋದಕ್ಕೆ, ಬ್ಯಾಸ್ಕೆಟ್ಸ್ ಮಾಡೋದಕ್ಕೆ ಫಾರ್ ಸ್ಟೋರೇಜ್ ಸಾಯಿಲ್ಸು, ಅಥವಾ ವೀವಿಂಗ್ ಮ್ಯಾಟ್ಸ್ ಮಾಡೋದಕ್ಕೆ, ಮ್ಯಾಟ್ ಮಾಡಿಕೊಂಡು ಮನೆಗಳನ್ನ ಮಾಡೋದಕ್ಕೆ, ಕಚ್ಚಾ ಮನೆಗಳನ್ನ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಫೈಬರ್ಸ್ ಏನಿದೆಯಲ್ಲ, ಫ್ರಮ್ ದಿ ಕೋಕೋನಟ್ ಟ್ರೀಸ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಮ್ಯಾಟ್ರಸ್ ಮಾಡೋದಕ್ಕೆ, ಥಿಕ್ ರೋಪ್ಸ್. ನಾವು ತೆಂಗಿನ ಫೈಬರ್ ಇಲ್ಲ, ತೆಂಗಿನದು ಏನು ಹೇಳ್ತಾರೆ ಅದಕ್ಕೆ, ತೆಂಗಿನ ದಾರ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ದಿನ ನಾವು ಎಲ್ಲದಕ್ಕೂ ಬೇಕೇ ಬೇಕಾಗತ್ತೆ. ಸೊ ಅದಿಲ್ಲದೇ ನಾವು ಮಾಡೋಕ್ಕಾಗೋದೇ ಇಲ್ಲ. ಅದೇ ಥರ
ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಈ ಏನು ಆಯಿಲ್ನ ತೆಗಿತೀವಲ್ಲ ಅಥವಾ ಅದು ಮಿಲ್ಕ್ ತೆಗಿಬೋದು, ಆಯಿಲ್ ತೆಗಿಬೋದು, ಅದನ್ನೆಲ್ಲ ಫೇಸ್ ಮಾಸ್ಕ್ ಆಗಿ, ಸ್ಕ್ರಬ್ಸ್ ಆಗಿ, ಆಮೇಲೆ ಕ್ಲೀನರ್ಸ್ ಆಗಿ, ಆಮೇಲೆ ಮಾಯಿಶ್ಚರೈಸರ್ ಆಗಿ, ಹಾಗೆ ಬೇರೆ ಬೇರೆ ಥರ ಅದು ಮಾಡ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನೊಳಗೆ ಇದೆ. ಸೊ ಅಗೇನ್ ಈಗ ಕೊಕೊನಟ್ ಆಯಿಲ್ನ ಹೇಗೆ ತೆಗಿತಾರೆ ಅಂದರೆ ಡ್ರೈ ಆಗಿರುತ್ತಲ್ಲ ಕೊಕೊನಟ್ನ ಡ್ರೈ ಮಾಡ್ತಾರೆ, ಅದರಿಂದ ಆಯಿಲ್ನ ತೆಗಿತಾರೆ, ಅವಾಗ ನನಗೆ ಕೊಕೊನಟ್ ಆಯಿಲ್ ಬರ್ತಾ ಹೋಗುತ್ತೆ. ಈವನ್ ಫ್ರೆಶಿಂದ ತೆಗೋದಕ್ಕೆ ಮಿಲ್ಕ್ ಅಂತ ಹೇಳ್ತಾರೆ, ಕೊಕೊನಟ್ ಮಿಲ್ಕ್ ಅಂತ ಹೇಳ್ತಾರೆ, ಅದು ಡ್ರೈಯಿಂದ ತೆಗೋದಕ್ಕೆ ಕೊಕೊನಟ್ ಆಯಿಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದರಲ್ಲಿ ಏನಿರುತ್ತೆ ಅಂದರೆ ಕೆಮಿಕಲಿ ವಾಟ್ ಈಸ್ ದಟ್ ಅಂತಂದರೆ ಇಸ್ ಅ ಸ್ಯಾಚುರೇಟೆಡ್ ಫ್ಯಾಟ್ ವಿಚ್ ಕಂಟೈನ್ಸ್ ಲೋರೋಯಿಕ್ ಆ್ಯಸಿಡ್ ಅದರಿರುತ್ತೆ. ಸೊ ಹಾಗಾಗಿ ಅದರದ್ದು ಬೆನಿಫಿಟ್ ಏನು ಅಂದರೆ ಇಂಪ್ರೂವ್ಸ್ ಡೈಜೆಷನ್, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಬ್ಯಾಲೆನ್ಸಸ್ ದಿ ಬ್ಲಡ್ ಶುಗರ್ ಆ್ಯಂಡ್ ಇಂಪ್ರೂವ್ಸ್ ದಿ ಎನರ್ಜಿ, ಬರ್ನ್ಸ್ ಫ್ಯಾಟ್, ಫ್ಯಾಟ್ನ ಬರ್ನ್ ಮಾಡುತ್ತೆ, ಇನ್ಕ್ರೀಸಸ್ ದಿ ಏರ್ ಗೇನ್. ಕೊಲೆಸ್ಟ್ರಾಲಲ್ಲಿ ಎರಡು ಥರ ಕೊಲೆಸ್ಟ್ರಾಲ್ ಇರುತ್ತೆ, ಒಂದಕ್ಕೆ ಎಚ್ ಡಿ ಎಲ್ ಅಂತ, ಇನ್ನೊಂದಕ್ಕೆ ಎಲ್ ಡಿ ಎಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದನ್ನು ಒಂದು ಇಟ್ಸ್ ಗುಡ್ ಫಾರ್ ಅಸ್, ಅಂದರ್ ವನ್ ಇಸ್ ಬ್ಯಾಡ್ ಫಾರ್ ಅಸ್. ಸೊ ಗುಡ್ ಇರೋದನ್ನ ಇನ್ಕ್ರೀಸ್ ಮಾಡುತ್ತೆ, ಬ್ಯಾಡ್ ಇರೋದನ್ನ ಕಡಿಮೆ ಮಾಡುತ್ತೆ, ಆಲ್ಜರ್ಮಿನ್ ಡಿಸೀಸಸ್ನ ಇಂಪ್ರೂವ್ ಅದರದ್ದು ಅದು ಆಗದೇ ಇರೋಂಗೆ ತಡೀತೆ, ಆದರೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಮುಂಚೆ ಹೇಳಿದಂಗೆ ನಾನು ಸ್ಕಿನ್ಗೆ ಯೂಸ್ ಮಾಡ್ತೀವಿ, ಮಾಯಿಶ್ಚರೈಸರ್ಗೆ ಯೂಸ್ ಮಾಡ್ತೀವಿ, ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಎಲ್ಲ ಥರದ ಗಾಯಗಳ ಮೇಲೆ ಹಚ್ಬೋದು. ನೀವು ನೆನಪಿರ್ಬೋದು, ನಾವು ಸಣ್ಣವರಿದ್ದಾಗ ಏನಾದರೂ ಬಿದ್ದರೆ ಗಾಯ ಆದರೆ ನನ್ನ ತಾಯಿದ್ರು ಏನು ಮಾಡ್ತಾಯಿದ್ರು ಅಂದರೆ ಕೊಬ್ಬರಿ ಎಣ್ಣೆಗೆ ಅರಶಿನ ಹಾಕಿ ಅದನ್ನು ಬಾಡ್ತಾಯಿದ್ರು, ಅಥವಾ ಸಲಿಯೋದೇನಾದರೂ ಆಯಿತು ಅಂದರೆ ಅದು ಮಾಡ್ತಾಯಿದ್ರು. ಈಸಿಯಾಗಿ ನಮಗೆ ಆ್ಯಂಟಿಸೆಪ್ಟಿಕ್ ಸಿಗ್ತಾ ಇದ್ದು ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಯಾವುದೋ ಒಂದು ನಮಗೆ ಮನೇಲಿ ಸಿಗ್ತಾ ಇದ್ದು ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಇದು ಮಾಡ್ತಾಯಿದ್ರು. ಜೆಂಟ್ಲಿ ರಿಮೂವ್ಸ್ ದಿ ಗ್ರೀಸ್ ಆ್ಯಂಡ್ ಆಯಿಲ್, ಡೀಪ್ ಕ್ಲೆನ್ಸಿಸ್ ಸ್ಕಿನ್. ಸೊ ಇಷ್ಟೆಲ್ಲ ನನಗೆ ಕೊಕೊನಟ್ ಲಾಭ ಇದೆ. ಥರ ಕೊಕೊನಟ್ ಮಿಲ್ಕ್ ನಾನು ಮುಂಚೆನೇ ಹೇಳಿದಂಗೆ ಫ್ರೆಶ್ ಕೊಕೊನಟ್ ಇಂದ ತೆಗೆದ್ರೆ ಬರುತ್ತಲ್ಲ ಅದಕ್ಕೆ ಕೊಕೊನಟ್ ಮಿಲ್ಕ್ ಅಂತ ಹೇಳ್ತೀವಿ. ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕೊಕೊನಟ್ ಆಯಿಲ್ ಆ್ಯಂಡ್ ಕೊಕೊನಟ್ ಮಿಲ್ಕ್. ಸೊ ವೈಟ್ ಮಿಲ್ಕಿ ಸಬ್ಸ್ಟೆನ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಫ್ರೆಶ್ ಮೆಚೂರ್ ಕೊಕೊನಟ್ ಇಂದ ತೆಗಿತಾ ಹೋಗ್ತಾರೆ. ಸೊ ನಿಮಗೆ ಅದನ್ನು ತುರಿಯೋದು, ತುರಿದ ಮೇಲೆ ಚೆನ್ನಾಗಿ ಹಿಂಡಿದ್ರೆ ನಿಮಗೆ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಕೊಕೊನಟ್ ಮಿಲ್ಕ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಇನ್ ಫುಡ್ ಇಂಡಸ್ಟ್ರಿನಲ್ಲಿ ತುಂಬ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಯಾಕೆ ಅಂದರೆ ಪರ್ಟಿಕ್ಯುಲರ್ಲಿ ಇದೇನಾಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ನ ಲೋಯರ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಲೋಯರ್ ಮಾಡುತ್ತೆ, ಆಮೇಲೆ ಮಿನರಲ್ಸ್ ಏನಾದರೂ ಇದ್ದರೆ ಟಾಕ್ಸಿನ್ ಮಿನರಲ್ಸ್ ಇದ್ದರೆ ಅದನ್ನು ಡಿಟಾಕ್ಸ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಇದನ್ನೆಲ್ಲ ಡೇ ಟು ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ, ವೈಟ್ ರಿಡಕ್ಷನ್ ಅವರು ಜಾಸ್ತಿ ಎಳ್ನೀರನ್ನ ಕುಡಿತಾರೆ, ಎಲೆಕ್ಟ್ರೋಲೈಟ್ಸ್ನ ಪ್ರೊವೈಡ್ ಮಾಡುತ್ತೆ. ಫಟ್ಟಿಗ್ ಅಂದರೆ ಎಲೆಕ್ಟ್ರೋಲೈಟ್ಸ್ ಕೊಡೋದ್ರಿಂದ ನಮಗೆ ಸುಸ್ತಾಗ್ತಾ ಇದ್ದರೆ ಕಡಿಮೆ ಆಗುತ್ತೆ, ವೈಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫೈಬರ್ ಇರೋದಕ್ಕೋಸ್ಕರ ಡೈಜೆಷನ್ನು ಕಾನ್ಸ್ಟಿಪೇಷನ್ ಎಲ್ಲ ಅವಾಯ್ಡ್ ಮಾಡುತ್ತೆ, ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಅದು. ನೆಕ್ಸ್ಟ್ ಅನಿಮಿಯಾನ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ, ಯಾಕಂದರೆ ಇದರಲ್ಲಿ ಎಷ್ಟೊಂದು ಮಿನರಲ್ಸು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಇರುತ್ತೆ, ಹಾಗಾಗಿ ಅನಿಮಿಯಾನ ಮಾಡ್ತಾ ಹೋಗುತ್ತೆ, ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕೊಕೊನಟ್ ಟೆಂಡರ್ನ ಟೆಂಡರ್ ಕೊಕೊನಟ್ ಅಥವಾ ಕೊಕೊನಟ್ ಜ್ಯೂಸ್ನ ತೊಗೊಂಡ್ರೆ ವೆಲ್ ಸಪ್ಲೈಡ್ ಮೆಡಿಸಿನ್ ಚೆಸ್ಟ್ ವಿಚ್ ಕಮ್ಸ್ ಇನ್ ಇಟ್ಸ್ ಓನ್ ಕಂಟೈನರ್. ಸೊ ಇದಕ್ಕೆ ಬೇರೆ ಯಾವುದು ಕಂಟೈನರೇ ಬೇಕಾಗಿಲ್ಲ, ಕಂಟಾಮಿನೇಷನ್ ಆಗೋದಿಲ್ಲ, ಆ್ಯಂಡ್ ಆಲ್ಸೋ ಮೋರ್ ಓವರ್ ಎಕೋ ಫ್ರೆಂಡ್ಲಿ. ಸೊ ಯೂಸ್ ಮಾಡಿ ತೊಗೊಳ್ತೀವಿ, ಅದು ಇಮಿಡಿಯೇಟ್ಲಿ ಅದೇನಾಗುತ್ತೆ ಇದಕ್ಕೆ ಹೋಗುತ್ತೆ. ಹಾಗಾಗಿ ಅದು ನನಗೆ ಇಟ್ ಗೆಟ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಇಟ್ ಹ್ಯಾಸ್ ಲಾಟ್ ಆಫ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇದೆ ಟೆಂಡರ್ ಕೊಕೊನಟ್ಟು, ಹಾಗಾಗಿ ಇಟ್ ಹ್ಯಾಸ್ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ಹೈಡ್ರೇಟ್ಸ್ ನ್ಯಾಚುರಲಿ, ರಿಸ್ಟೋರ್ಸ್ ಎಲೆಕ್ಟ್ರೋಲೈಟ್ಸ್, ರಿಸಾಲ್ವ್ಸ್ ಸ್ಟೊಮಕ್ ಇಶ್ಯೂಸ್, ಇನ್ಕ್ರೀಸಸ್ ದಿ ಬ್ಲಡ್ ಸರ್ಕ್ಯುಲೇಷನ್, ಪ್ರಿವೆಂಟ್ಸ್ ದಿ ಕಿಡ್ನಿ ಸ್ಟೋನ್ಸ್, ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ. ಹಾಗಾಗಿ ಜ್ವರ ಬಂದಿರೋರ್ಗು ಏನು ಮಾಡ್ತಾ ಹೋಗ್ತಾರೆ ಅವರು, ಇದನ್ನು ಎಳ್ನೀರು ಕುಡಿಯೋದಕ್ಕೆ ಅವ್ರು ಹೇಳ್ತಾರೆ. ಯಾವುದು ನಾವು ಯಾವುದೋ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಅಥವಾ ಕಾಯಿಲೆಯವ್ರನ್ನ ನೋಡೋಕ್ಕೆ ಹೋಗಬೇಕು ಅಂತಂದರೆ ಯಾವಾಗೂ ಬ್ರೆಡ್ ಮತ್ತು ಎಳ್ನೀರು ಹೋಗ್ತಾಯಿದ್ರು. ಸೊ ಆ ಥರ ಅಗೇನ್ ಈಗ ಅದು ಈಗ ಆಯಿತು ಆಯಿತು ತೆಂಗಿನಕಾಯಿ ಆಯಿತು, ತೆಂಗಿನ ಹಾಲಾಯಿತು, ತೆಂಗಿನ ಎಣ್ಣೆ ಆಯಿತು, ಈವನ್ ಆ ಲೀಫ್ ಏನಿರುತ್ತಲ್ಲ ಆ ಗರಿ ಇರುತ್ತಲ್ಲ ಹಸಿ ಗರಿನೂ ಯೂಸ್ ಮಾಡ್ತಾರೆ, ಒಣಗಿರೋ ಗರಿನೂ ನಾವೇನು ಮಾಡ್ತಾ ಹೋಗ್ತೀವಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆ ಗರಿಗಳಿಂದ ಏನು ಮಾಡ್ತಾರೆ ಶೆಲ್ಟರ್ ಥರ ಮಾಡ್ಕೊಳ್ಳೋಕ್ಕೆ, ಹೋಮ್ಗಳ ಮನೆ ಕಟ್ಟೋದಕ್ಕೆ ಅದಕ್ಕೆ ತಂದೆ ಆದಂಥ ಅದನ್ನು ಎಣೆದ್ಬಿಟ್ಟು ಅದನ್ನು ಒಂದು ಪ್ಯಾಟ್ರನ್ ಥರ ಮಾಡಿ ಹೋಮ್ಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಕಸ ಒಣಗಿದ್ದಾದರೆ ಕಸ ಗುಡಿಸೋಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಎಲಿಫೆಂಟ್ಗೆ ಫುಡ್ಡಾಗಿ ಯೂಸ್ ಮಾಡ್ತೀವಿ, ಆ ಕಡ್ಡಿ ಏನಿರ್ತಲ್ಲ ತಿಕ್ಕಾಗಿರೋ ಕಡ್ಡಿ ಇದ್ದರೆ ಅದನ್ನು ಸ್ಕೂವರ್ಸಾಗಿ ಯೂಸ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಟಾಯ್ಸ್ ಮಾಡೋದಕ್ಕೆ, ನ್ಯಾಚುರಲ್ ಫ್ರೂಟ್ ಟ್ರೇ ಮಾಡೋದಕ್ಕೆ. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್. ಮುಂಚೆನೇ ಹೇಳಿದಂಗೆ ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಇಂಥದ್ದು ವೇಸ್ಟು ಅದರಲ್ಲಿ ಅನ್ನೋಂಗೆ ಇಲ್ಲ, ಎಲ್ಲ ಏನಾಗ್ತಾ ಹೋಗುತ್ತೆ ಯೂಸ್ ಆಗ್ತಾ ಹೋಗುತ್ತೆ. ಅದು 50-60 ವರ್ಷ ಆದಮೇಲೆ ಹಳೇದಾದ್ರೂ ಅದನ್ನು ಮರವಾಗಿ ಮನೆಗಳಿಗೆ ಅವ್ರು ಬಿದ್ದೋದ್ರೂ ಏನಾಗುತ್ತೆ ಮರವಾಗಿ ಮನೆಗಳಿಗೆ ಅವರು ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅನದರ್ ಎಕನಾಮಿಕಲಿ
ವಯಬಲ್ ಪ್ರಾಡಕ್ಟ್ ಆಫ್ ದಿ ಕೋಕೋನಟ್ ಅಂದರೆ ಕೋಕೋನಟ್ ಫೈಬರ್ ಅಂತ ಹೇಳ್ತೀವಿ. ಸೊ ನಾನು ಮುಂಚೆನೇ ಹೇಳಿದಂಗೆ ಕೋಕೋನಟ್ ಮಧ್ಯ ಇರುತ್ತೆ, ಅದು ಸುತ್ತ ನಿಮಗೆ ಫೈಬರ್ ಇರುತ್ತೆ, ಅದು ಮೇಲ್ಗಡೆ ನಿಮಗೆ ಕವರ್ ಬಂದಿರುತ್ತೆ. ಆ ಕಾಯರ್ ಏನಿರ್ತಲ್ಲ, ಫೈಬರ್ ಏನಿರ್ತಲ್ಲ, 1.5 to 2 mm ಥಿಕ್ನೆಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಪ್ರಾಡಕ್ಟ್ನ ಅವ್ರು ಮಾಡ್ತಾ ಹೋಗ್ತಾರೆ. ನ್ಯಾಚುರಲ್ ಫೈಬರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಔಟರ್ ಹಸ್ಕ್ ಆಫ್ ದಿ ಕೋಕೋನಟ್, ಕೋಕೋನಟ್ಟಿಂದ ಅದನ್ನು ಯೂಸ್ ಮಾಡ್ತಾರೆ. ಸೊ ಫ್ಲೋರ್ ಮ್ಯಾಟ್ ಮಾಡೋದಕ್ಕೆ, ಅಥವಾ ಬೆಡ್ ಮಾಡೋದಕ್ಕೆ, ಡೋರ್ ಮ್ಯಾಟ್ ಮಾಡೋಕ್ಕೆ, ಬ್ರಷಸ್ ಮಾಡೋಕ್ಕೆ, ಮ್ಯಾಟ್ರಸ್ ಮಾಡೋದಕ್ಕೆ, ಎಲ್ಲದಕ್ಕೂ, ಪರ್ಟಿಕ್ಯುಲರ್ಲಿ ದಾರಗಳನ್ನ ಮಾಡೋದಕ್ಕೆ, ಸೊ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ತೆಂಗಿನ ದಾರ ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅವರು ಎಲ್ಲರೂ ಅದನ್ನು ಯೂಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಮಗದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದರತ್ತೆ ಅದನ್ನೆಲ್ಲ ತೆಗಿತಾರೆ. ಈವನ್ ಕೋಕೋ ಪೀಟ್ ಅಂತ ಯೂಸ್ ಮಾಡ್ತಾರೆ ನೋವರ್ ಡೇಸ್. ಆ ಪಾರ್ಟ್ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಕೋಕೋ ಪೀಟ್ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಮೇಂಟೈನ್ ದಿ ಮಾಯಿಶ್ಚರ್ ಇನ್ ದಿ ಸ್ಯಾಂಡಲ್. ಏನಾಗುತ್ತೆ, ಲೈಟ್ ವೆಯ್ಟ್ ಇರುತ್ತೆ, ಮಾಯಿಶ್ಚರ್ನ ಮೇಂಟೈನ್ ಮಾಡುತ್ತೆ, ಗಿಡ ಬೆಳೆಯೋಕ್ಕೆ ಯೂಸ್ ಮಾಡುತ್ತೆ. ಸೊ ಅಲ್ಲೂ ನಾವೇನು ಮಾಡ್ತೀವಿ, ಕೋಕೋನಟ್ ಫೈಬರ್ನ ಯೂಸ್ ಆದರೆ ಅದನ್ನು ಕೋಕೋ ಪೀಟ್ ಅಂತ ಹೇಳ್ತೀವಿ. ಇನ್ನು ಸ್ಮಾಲ್ ಆಗಿ ಮಾಡಿರ್ತೀವಿ. ಈವನ್ ಅದಾದ್ರೆ ಶೆಲ್ ತೊಗೊಂಡ್ರು ಅದನ್ನು ಏನು ಮಾಡ್ಬೋದು, ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿ ಕೋಕೋನಟ್ ವಿಚ್ ಇಸ್ ಲೊಕೇಟೆಡ್ ಇನ್ಸೈಡ್ ದಿ ಕೋಕೋನಟ್ ಆಸ್ ಪ್ರೊಟೆಕ್ಟಿಂಗ್ ದಿ ಕೋಕೋನಟ್. ದ ಕೋಕೋನಟ್ ಶೆಲ್ ಪೌಡರ್ ಈಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಮಸ್ಕಿಟೋ ಕಾಯಿಲ್ಸ್ ಆ್ಯಂಡ್ ಇನ್ಸೆಕ್ಟಿವ್ ಸ್ಟಿಕ್ಸ್, ಅದನ್ನು ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದೇ ಥರ ಏನು ಮಾಡ್ತಾರೆ ಅಂದರೆ, ಅದನ್ನು ಚೆನ್ನಾಗಿ ಸುಟ್ಟುಬಿಟ್ಟು ಅದರದ್ದು ಚಾರ್ಕೋಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಒನ್ ಆಫ್ ದಿ ವ್ಯಾಲ್ಯಬಲ್ ಕಮರ್ಷಿಯಲ್ ಪ್ರಾಡಕ್ಟ್ ವಿಚ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ದಿ ಕೋಕೋನಟ್ ಶೆಲ್. ಈ ಮುಂಚೆ ಎಲ್ಲ ಒಲೆ ಹುರ್ಸೋದಕ್ಕೂ ಯೂಸ್ ಮಾಡ್ತಾಯಿದ್ರು, ಬಟ್ ಈಗ ಯಾರೋ ಒಲೆ ಯೂಸ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಸೊ ಎವ್ರಿಬಡೀಸ್ ಆನ್ ಗ್ಯಾಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಬಟ್ ಮುಂಚೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಅದನ್ನು ಗಿಡ ಬೆಳೆಸೋದಕ್ಕೆ, ಎಕೋ ಫ್ರೆಂಡ್ಲಿ ಮೆಥಡ್ಸ್ ಗಿಡ ಬೆಳೆಸೋದಕ್ಕೆ, ಅದನ್ನು ಸರ್ವ್ ಮಾಡೋದಕ್ಕೆ, ಅದರಲ್ಲೇ ಸೌಂಡ್ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೇ ಕ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ, ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಬೇರೆ ಥರ ಅದೇ ಥರ ಶೆಲ್ಗಳು ಬೇರೆ ಬೇರೆ ಥರ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ವೇಸ್ಟ್ ಇಲ್ಲ ಅದು. ಅಂದರೆ ಇಂಪಾರ್ಟೆಂಟ್ ಏನಿದೆ ಅಂದರೆ, ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂದರೆ, ಕೋಕೋನಟ್ ಈ ಕಂಟೈನ್ಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ವಿಚ್ ಡಸ್ ನಾಟ್ ಸೆಲ್ಫ್ ಪಾಲಿನೇಟ್. ಎಷ್ಟು ನೋಡಿ, ನೇಚರ್ ಹೆಂಗೆ ಮಾಡಿದೆ, ದೇವರು ಹೇಗೆ ಮಾಡಿದ್ದಾನೆ ಅಂತಂದರೆ, ಅಷ್ಟು ಇರುವಂಥದ್ದು ತನ್ನ ಒಳಗಡೆ ಏನಾಗಿದೆ, ಅದು ಮೇಲು ಫೀಮೇಲ್ ಫ್ಲವರ್ಸ್ ಇದ್ರೂ ಸೆಲ್ಫ್ ಪಾಲಿನೇಟು ಅದು ಆಗೋದಿಲ್ಲ. ಶ್ಯಾಲೋ ಫೈಬ್ರಸ್ ರೂಟ್ ಸಿಸ್ಟಮ್ ದಟ್ ಲ್ಯಾಕ್ಸ್ ದಿ ಟ್ಯಾಪ್ ರೂಟ್ ಆ್ಯಂಡ್ ರೂಟ್ ಹೇರ್ಸ್. ಸೊ ಇದು ಬೇರು ಯೂಶಲಿ ಮನೆ ಹತ್ತಿರ ಹಾಕ್ಕೊಳ್ಳೋದಿಲ್ಲ ತೆಂಗಿನ ಮರ, ಯಾಕೆಂದರೆ ಅದು ಬೇರು ತುಂಬ ಕಡೆಗೆ ಹರಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತಾಯಿದ್ರು. ಶ್ಯಾಲೋ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, 100 ಸ್ಪೀಷೀಸ್ಗಿನ್ನೂ ಜಾಸ್ತಿ ಇದೆ, ಡ್ರಾಪ್ ವೆರೈಟಿನೂ ಇದೆ. ಈಗ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಕೋಕೋನಟ್ಟಿಂದ ಜಾಸ್ತಿ ನನಗೆ ಲಾಭ ಆಗ್ತಾ ಇಲ್ಲ ಅಂದಾಗ, ಅದರಿಂದ ಓಡ್ಕನ್ನು ಪ್ರಿಪೇರ್ ಮಾಡಿ ಅದನ್ನು ಮಾರೋಕ್ಕೆ ಶುರು ಮಾಡಿ ಅದನ್ನು ಮಾಡಿದರು. ಬಟ್ ಅಗೇನ್ ಇಟ್ ದಟ್ ಹ್ಯಾಸ್ ಬೀನ್ ಸ್ಟಾಪ್ಡ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಸನ್, 10 years ಬ್ಯಾಕ್ ಏನಾಗಿತ್ತು, ಒಂದು ಕೊರಿಯೋ ಹುಳ ಅಂತ ಬಂದಿತ್ತು. ಅದೆಲ್ಲ ಏನಾಗ್ತಿತ್ತು ಅಂದರೆ, ಎಲ್ಲ ಎಲೆಗಳ ಮೇಲೆ ಕೂತ್ಕೊಂಡು ಕಾಯಿ ಬಿಡ್ದಂಗೆ ಅದೇನು ಮಾಡ್ತಾ ಇತ್ತು, ಹಾಳು ಮಾಡ್ತಿತ್ತು. ಸೊ ಆವಾಗ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಅಥವಾ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಮನಿ ಬೇಕು ಅಂದಾಗ ಅವ್ರು ಓಡ್ಕ ಪ್ರೊಡಕ್ಷನ್ ಮಾಡ್ತಾಯಿದ್ರು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕೋಕೋನಟ್. ಸೊ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಜಾಗೃತಿ ಮೂಡಿಸೋದಕ್ಕೆ, ಎಲ್ಲರಿಗೂ ಬೇಕೋದಕ್ಕೆ. ಆಮೇಲೆ ತೆಂಗಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಹಾಗಾಗಿ ಕೋವಿಡ್ ಟೈಮಲ್ಲಿ ಅದು ಬೇಕಾಯಿತು. ವರ್ಜಿನ್ ಕೋಕೋನಟ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಬೆಳಗಿನ ಜಾವ ಬೆಳಗ್ಗೆ ಅಂದರೆ ಏನು, ನೀರು ಕುಡಿಯೋಕ್ಕಿಂತ ಮುಂಚೆ ಮಾಡೋದ್ರಿಂದ, ಬಾಯಿ ಮುಕ್ಕಳಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಏನಾಗ್ತಾ ಹೋಗುತ್ತೆ, ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇತ್ತು. ಹಾಗಾಗಿ ನಾವೇನು ಮಾಡ್ಕೋಬೇಕಾಗತ್ತೆ, ಕೋಕೋನಟ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಕೋಕೋನಟ್ ಸೇವ್ಸ್ ಮೆನಿ ಲೈಫ್ಸ್, ಇಟ್ ಗೀವ್ಸ್ ವಿಟಮಿನ್ಸ್ ವಿ ನೀಡ್ ಇನ್ ಅವರ್ ಬಾಡಿ. ಸೊ ಲೆಟ್ಸ್ ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್ ಆಫ್ ವರ್ಲ್ಡ್ ಕೋಕೋನಟ್ ಡೇ. ಹ್ಯಾಪಿ ವರ್ಲ್ಡ್ ಕೋಕೋನಟ್ ಡೇ. ಥ್ಯಾಂಕ್ ಯು.